ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಎಸ್ ಬಿ ಹುರ್ತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಿಮಗೆ ಭಾಳ ಇಂಪಾರ್ಟೆಂಟ್ ಆದಂಥ ವಿಷಯನ ಹೇಳುತ್ತಿದ್ದೇನೆ ಈ ಒಂದು ವಿಡಿಯೋದಲ್ಲಿ ಆ ವಿಷಯ ಏನಂದರೆ ನೋಡಿ ತುಂಬ ವಿಡಿಯೋಗಳನ್ನು ನೋಡಿದಿರ ಯೂಟ್ಯೂಬಲ್ಲಿ ಅಲ್ಲಿ ನಿಮಗೆ ಕೇವಲ ಐದು ನಿಮಿಷದಲ್ಲಿ ಪ್ಯಾನ್ ಕಾರ್ಡನ್ನ ರೆಡಿ ಮಾಡ್ಕೋಬಹುದು ಉಚಿತವಾಗಿ ಅಂತ ವಿಡಿಯೋಗಳಿದ್ದಾವೆ ನೀವೆಲ್ಲ ವಿಡಿಯೋ ನೋಡಿರ್ತೀರ ಮತ್ತು ಇನ್ನೂ ಕೆಲವು ವಿಡಿಯೋ ನೋಡಿರ್ತೀರಾ ಒಂದು ನೂರ ಏಳು ರೂಪಾಯಿ ಅಂದರೆ ಒನ್ ಹಂಡ್ರೆಡ್ ಸೆವೆನ್ ರುಪೀಸ್ ಪೇ ಮಾಡಿದಾಗ ನಿಮ್ಮ ಮನೆಗೆ ಫಿಸಿಕಲ್ ಪ್ಯಾನ್ ಕಾರ್ಡ್ ಬರುತ್ತೆ ಆನ್ಲೈನಲ್ಲಿ ನಿಮಗೆ ಡಿಜಿಟಲ್ ಪ್ಯಾನ್ ಕಾರ್ಡ್ ಕೂಡ ಮೇಲ್ ಐ ಡಿಗೆ ಬರುತ್ತೆ ಅಂತ ತುಂಬ ವಿಡಿಯೋಗಳಲ್ಲಿ ಕೂಡ ನೋಡಿದ್ದೀರ ಸ್ನೇಹಿತರೆ ನೀವು ಈ ಎರಡೂ ಪ್ಯಾನ್ ಕಾರ್ಡ್ಗಳಲ್ಲಿರುವ ವ್ಯತ್ಯಾಸವನ್ನು ಮೊದಲು ತಿಳಿದುಕೊಳ್ಳಿ ನೆಕ್ಸ್ಟ್ ನೀವು ಯಾವ ಪ್ಯಾನ್ ಕಾರ್ಡ್ಗೆ ಆನ್ಲೈನಲ್ಲಿ ಅಪ್ಲೈ ಮಾಡಬೇಕು ಇದರ ಬಗ್ಗೆ ನಿಮಗೆ ಮಾಹಿತಿ ಸಿಗುತ್ತದೆ ನೀವು ಫ್ರೀಯಲ್ಲಿ ಸಿಗುವ ಪ್ಯಾನ್ ಕಾರ್ಡ್ಗೆ ಅಪ್ಲೈ ಮಾಡಬೇಕಾ ಅಥವಾ ಒನ್ ಹಂಡ್ರೆಡ್ ಸೆವೆನ್ ರುಪೀಸ್ ಪೇ ಮಾಡಿರುವಂಥ ಪ್ಯಾನ್ ಕಾರ್ಡ್ಗೆ ಅಪ್ಲೈ ಮಾಡಬೇಕಾ ಈ ಎರಡು ಪ್ಯಾನ್ ಕಾರ್ಡ್ಗಳಲ್ಲಿ ಏನು ವ್ಯತ್ಯಾಸ ಇದೆ ಅಂತ ನಿಮಗೆ ಇವತ್ತು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ನೀಡುತ್ತೇನೆ ಸ್ವಲ್ಪ ಕೂಡ ವಿಡಿಯೋ ನೀವು ಸ್ಕಿಪ್ ಮಾಡಿದ್ರೆ ನಿಮಗೆ ಮಾಹಿತಿ ಸಂಪೂರ್ಣವಾಗಿ ಅರ್ಥವಾಗುವುದಿಲ್ಲ ನೋಡಿ ಫ್ರೆಂಡ್ಸ್ ಇಲ್ಲಿ ಫಸ್ಟ್ ನಿಮಗೆ ಹೇಳೋಕ್ಕೆ ಬಯಸ್ತಾ ಇರೋದು ನಾನು ಇವಾಗ ನೋಡಿ ನೀವು ಇಲ್ಲಿ ಸಿಂಪಲ್ ಆಗಿ ಗೂಗಲ್ ಗೂಗಲ್ ಗೂಗಲಲ್ಲಿ ಇಲ್ಲಿ ಇನ್ಕಮ್ ಟ್ಯಾಕ್ಸ್ ಅಂತ ಟೈಪ್ ಮಾಡಿದ್ರೆ ಇಲ್ಲಿ ಗೂಗಲಲ್ಲಿ ಇನ್ಕಮ್ ಟ್ಯಾಕ್ಸ್ ಅಂತ ಟೈಪ್ ಮಾಡಿದ್ರೆ ನಿಮಗೆ ಈ ರೀತಿ ಈ ಫಿಲ್ಲಿಂಗ್ ಹೋಮ್ ಪೇಜ್ ಅಂತ ಕಾಣುತ್ತೆ ಈ ರೀತಿ ನಿಮಗೆ ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮಗೆ ನೋಡ್ಬೋದು ಇದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ವೆಬ್ಸೈಟು ಈ ವೆಬ್ಸೈಟಲ್ಲಿ ಇಲ್ಲಿ ಇಲ್ಲಿ ಒಂದು ಆಪ್ಷನ್ ಇದೆ ನೋಡಿ ಇಲ್ಲಿ ಪಕ್ಕದಲ್ಲಿ ನಿಮಗೆ ಇನ್ಸ್ಟಂಟ್ ಪ್ಯಾನ್ ಥ್ರೋ ಆಧಾರ್ ಅಂತ ಬರ್ತಾ ಇದೆ ಇಲ್ಲಿದೆ ನೋಡಿ ಸೆಕೆಂಡ್ ಆಪ್ಷನ್ ಇನ್ಸ್ಟಂಟ್ ಪ್ಯಾನ್ ಥ್ರೋ ಆಧಾರ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಮುಂದೆ ಈ ರೀತಿಯಾದಂಥ ಒಂದು ವಿಂಡೋ ಓಪನ್ ಆಗುತ್ತೆ ಈ ವಿಂಡೋದಲ್ಲಿ ಏನು ಇನ್ಸ್ಟ್ರಕ್ಷನ್ ಇದೆ ನೀವು ನೋಡೋಲ್ಲ ಡೈರೆಕ್ಟಾಗಿ ಏನು ಮಾಡ್ತೀರಾ ಇಲ್ಲಿ ಗೆಟ್ ನೌ ಅನ್ನೋ ಆಪ್ಷನ್ ಮೇಲೆ ಗೆಟ್ ನ್ಯೂ ಪ್ಯಾನ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಒಂದು ಪ್ಯಾನ್ ಫಿಲ್ ಮಾಡೋಕ್ಕೆ ಇಲ್ಲಿ ಡಿಟೇಲ್ಸ್ ಓಪನ್ ಆಗುತ್ತೆ ಆವಾಗ ಬೇಗ ಫಿಲ್ ಮಾಡಿ ಇಲ್ಲಿ ಸಬ್ಮಿಟ್ ಜನ್ರೇಟ್ ಒ ಟಿ ಪಿ ಕೊಟ್ಟು ನೀವು ಪ್ಯಾನ್ ಕಾರ್ಡನ್ನ ರೆಡಿ ಮಾಡ್ಕೊಳ್ತೀರ ನೋಡಿ ಫ್ರೆಂಡ್ಸ್ ಈ ಪ್ಯಾನ್ ಕಾರ್ಡ್ಗೆ ನೀವು ಅಪ್ಲೈ ಮಾಡೋಕ್ಕಿಂತ ಮುಂಚೆ ನನ್ನ ಒಂದು ಕಿವಿ ಮಾತು ಆ ಮಾತನ್ನು ಅರ್ಥ ಮಾಡ್ಕೊಳ್ಳಿ ಆ ಮಾತು ಏನಂದರೆ ನೋಡಿ ಇಲ್ಲಿ ಫಸ್ಟ್ ಏನಿದೆ ಈಸಿ ಆ್ಯಂಡ್ ಪೇಪರ್ಲೆಸ್ ಪ್ರೊಸೆಸ್ ಸರಿ ಈಸಿ ಆ್ಯಂಡ್ ಪೇಪರ್ಲೆಸ್ ಪ್ರೊಸೆಸ್ ಇದರಲ್ಲಿ ಯಾವುದೇ ರೀತಿಯಾದಂಥ ನೀವು ಪೇಪರ್ಗಳನ್ನು ಅಪ್ಲೋಡ್ ಮಾಡುವಂಥ ಅವಶ್ಯಕತೆ ಇಲ್ಲ ಈ ಒಂದು ಫ್ರೀ ಪ್ಯಾನ್ ಕಾರ್ಡಲ್ಲಿ ಕೇವಲ ಐದು ನಿಮಿಷದಲ್ಲಿ ಈ ಪ್ಯಾನ್ ಕಾರ್ಡ್ ಸಿಗತ್ತೆ ಗೆಟ್ ಪ್ಯಾನ್ ಇನ್ ಟೆನ್ ಮಿನಿಟ್ ನೋಡಿ ಕೇವಲ ಹತ್ತು ನಿಮಿಷದಲ್ಲಿ ನಿಮಗೆ ಈ ಪ್ಯಾನ್ ಕಾರ್ಡ್ ಸಿಗುತ್ತೆ ಇಲ್ಲಿ ನೋಡ್ಬೋದು ಹೋಲ್ಡ್ಸ್ ಸೇಮ್ ವೆಲ್ಯೂ ಹ್ಯಾಸ್ ಫಿಸಿಕಲ್ ಪ್ಯಾನ್ ಕಾರ್ಡ್ ನೋಡಿ ಇವರೇನು ಹೇಳ್ತಾರೆ ಸೇಮ್ ವ್ಯಾಲ್ಯೂ ಇದೆ ಈ ಪ್ಯಾನ್ ಕಾರ್ಡಿಗೂ ಕೂಡ ಅಂತ ಇದು ಖುದ್ದಾಗಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ಇರೋ ವೆಬ್ಸೈಟಲ್ಲಿರೋ ಮಾಹಿತಿ ಈ ಮಾಹಿತಿಯಲ್ಲಿ ನೋಡಿ ಆಲ್ ಯು ನೀಡ್ ಹೀಸ್ ಆಧಾರ್ ಕಾರ್ಡ್ ಆ್ಯಂಡ್ ಲಿಂಕ್ಡ್ ಮೊಬೈಲ್ ನಂಬರ್ ಅಂತ ಬರುತ್ತೆ ಕರೆಕ್ಟ್ ಇವರು ಹೇಳಿರುವಂಥ ಒಂದು ಎರಡು ಮೂರು ನಾಲ್ಕು ಆಪ್ಷನ್ಗಳು ಹೇಳಿದ್ದಾರೆ ಈ ಒಂದೊಂದಾಗಿ ಆಪ್ಷನ್ಗಳನ್ನು ಕ್ಲಿಯರ್ ಮಾಡುತ್ತೇನೆ ಕ್ಲಿಯರ್ ಆದ ತಕ್ಷಣ ನೆಕ್ಸ್ಟ್ ನಿಮಗೆ ಇಲ್ಲಿ ಹಂಡ್ರೆಡ್ ರುಪೀಸ್ ಪೇ ಮಾಡಿ ಒನ್ ಹಂಡ್ರೆಡ್ ಸೆವೆನ್ ರುಪೀಸ್ ಪೇ ಮಾಡಿ ಈ ಪ್ಯಾನ್ ಕಾರ್ಡ್ಗೆ ಅಪ್ಲೈ ಮಾಡುವುದರ ಬಗ್ಗೆ ಕೂಡ ನಿಮಗೆ ಹೇಳಿಕೊಡುತ್ತೇನೆ ಈ ಎರಡೂ ಕರೆ ಡಿಫ್ರೆನ್ಸು ನೋಡಿ ಫ್ರೆಂಡ್ಸ್ ಈ ಪ್ಯಾನ್ ಕಾರ್ಡ್ಗೆ ನೀವು ಫ್ರೀ ಪ್ಯಾನ್ ಕಾರ್ಡ್ಗೆ ಅಪ್ಲೈ ಮಾಡುವಾಗ ಇಲ್ಲಿ ಈಸಿ ಆ್ಯಂಡ್ ಪೇಪರ್ಲೆಸ್ ಅಂತ ಬರುತ್ತೆ ಹೌದು ಇಲ್ಲಿ ನೀವು ಗೆಟ್ ನೀವು ಪ್ಯಾನ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಯಾವುದೇ ರೀತಿ ಪೇಪರ್ ಅಂದರೆ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡೋಕ್ಕೆ ಕೇಳಲ್ಲ ಕೇವಲ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ ಏನು ಕೇವಲ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ ಆ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಹಂಡ್ರೆಡ್ ಪರ್ಸೆಂಟ್ ಲಿಂಕ್ ಇರಲೇಬೇಕು ಯಾಕಂದರೆ ನಿಮ್ಮ ಯಾವ ಆಧಾರ್ ಕಾರ್ಡಿಗೆ ಮೊಬೈಲ್ ನಂಬರ್ ಲಿಂಕ್ ಇದೆ ಆ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಎಂಟ್ರಿ ಮಾಡಿದ ಮೇಲೆ ನಿಮ್ಮ ಅಪ್ಲಿಕೇಶನ್ ಆಗಿ ಎಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಆಗುತ್ತೆ ಎಲ್ಲಿಂದ ನಿಮ್ಮ ಆಧಾರ್ ಕಾರ್ಡ್ದಲ್ಲಿ ಇರುವಂಥ ಇನ್ಫಾರ್ಮೇಷನ್ನು ಮತ್ತು ನಿಮ್ಮ ಆಧಾರ್ ಕಾರ್ಡ್ದಲ್ಲಿರುವಂಥ ಹೆಸರು ಮತ್ತು ನಿಮ್ಮ ಆಧಾರ್ ಕಾರ್ಡದಲ್ಲಿ ಇರುವಂತೆ ಫೋಟೋ ಸೇಮ್ ತೊಗೊಳುತ್ತೆ ನೆಕ್ಸ್ಟ್ ಇಲ್ಲಿ ಕೇವಲ ಟೆನ್ ಮಿನಿಟಲ್ಲಿ ನಿಮ್ಮ ಪ್ಯಾನ್ ಕಾರ್ಡ್ ಬರುತ್ತೆ ಅಂತ ಹೇಳ್ತಾರೆ ಸರಿ ಹಂಡ್ರೆಡ್ ಪರ್ಸೆಂಟ್ ಜನೂನ್ ಟೆನ್ ಮಿನಿಟಲ್ಲಿ ನಿಮಗೆ ಈ ಪ್ಯಾನ್ ಕಾರ್ಡ್ ಸಿಗತ್ತೆ ಬಟ್ ಈ ಪ್ಯಾನ್ ಕಾರ್ಡಲ್ಲಿ ನಿಮ್ಮ ಫೋಟೋ ಕೂಡ ಬರುತ್ತೆ ನಿಮ್ಮ ಪ್ಯಾನ್ ನಂಬರ್ ಕೂಡ ಬರುತ್ತೆ ಎಲ್ಲ ಮಾಹಿತಿ ಕೂಡ ಬರುತ್ತೆ ಬಟ್ ಒಂದು ಬರೋದಿಲ್ಲ ಸ್ನೇಹಿತರೆ ಅದೇ ಇರೋದು ಈ ಪ್ಯಾನ್ ಕಾರ್ಡಲ್ಲಿ ಅದನ್ನು ನಿಮಗೆ ಕ್ಲಿಯರಾಗಿ ಹೇಳಿಕೊಡುತ್ತಿದ್ದೇನೆ ಈ ಪ್ಯಾನ್ ಕಾರ್ಡಲ್ಲಿ ನಿಮಗೆ ನೀವು ಹಸ್ತಾಕ್ಷರ ಅಂದರೆ ನಿಮ್ಮ ಸಹಿ ನಿಮ್ಮ ರುಜು ಬರುವುದಿಲ್ಲ ನಿಮ್ಮ ಸೈನ್ ಇರುವುದಿಲ್ಲ ಈ ಒಂದು ಡಿಜಿಟಲ್ ಇನ್ಸ್ಟಂಟ್ ಪ್ಯಾನ್ ಕಾರ್ಡಲ್ಲಿ ನಿಮಗೆ ಸೈನ್ ಇರೋದಿಲ್ಲ ನೋಡಿ ಪಾಯಿಂಟ್ ನಂಬರ್ ಒನ್ ಈ ಪ್ಯಾನ್ ಕಾರ್ಡಲ್ಲಿ ನಿಮಗೆ ಸೈನ್ ಇರೋದಿಲ್ಲ ನೋಡಿ ತುಂಬ ಗಮನವಿಟ್ಟು ಕೇಳಿ ಕೇವಲ ಹತ್ತು ನಿಮಿಷದಲ್ಲಿ ಈ ಪ್ಯಾನ್ ಕಾರ್ಡ್ ನಿಮ್ಮ ಮೇಲ್ ಐಡಿಗೆ ಬರುತ್ತೆ ಇಲ್ಲಿ ಡೌನ್ಲೋಡ್ ಕೂಡ ಮಾಡ್ಬೋದು ಇಲ್ಲಿದೆ ನೋಡಿ ಡೌನ್ಲೋಡ್ ಆಪ್ಷನು ನಂಬರ್ ಜನರೇಟ್ ಆದಮೇಲೆ ಇದು ಯಾವ ರೀತಿ ಪ್ಯಾನ್ ಕಾರ್ಡ್ ಮಾಡಬೇಕಂತ ನಾನು ವಿಡಿಯೋ ಕೂಡ ಆಲ್ರೆಡಿ ಬಹಳ ದಿನಗಳ ಹಿಂದೆ ವಿಡಿಯೋ ಮಾಡಿದ್ದೆ ಆ ವಿಡಿಯೋದ ಲಿಂಕ್ ಕೂಡ ಈ ಒಂದು ವಿಡಿಯೋ ಕೆಳಗಡೆ ನಾನು ಕೊಟ್ಟಿದ್ದೇನೆ ಫ್ರೀ ಪ್ಯಾನ್ ಕಾರ್ಡ್ ಯಾವ ರೀತಿ ಮಾಡ್ಕೋಬೇಕಂತ ಆ ಪ್ಯಾನ್ ಕಾರ್ಡ್ ಕೂಡ ನೀವು ನೋಡ್ಬೋದು ಅದರಲ್ಲಿ ಸೈನ್ ಇರೋದಿಲ್ಲ ಸೈನ್ ಇರೋದಿಲ್ಲ ನೆಕ್ಸ್ಟ್ ನೋಡಿ ಇಲ್ಲಿ ನಿಮಗೆ ಥರ್ಡ್ ಒನ್ ಆಪ್ಷನ್ ಇದೆ ಹೋಲ್ಡ್ಸ್ ಸೇಮ್ ವ್ಯಾಲ್ಯೂ ಹ್ಯಾಸ್ ಎ ಫಿಸಿಕಲ್ ಪ್ಯಾನ್ ಕಾರ್ಡ್ ನೋಡಿ ಇದು ಕೂಡ ಸೇಮ್ ವ್ಯಾಲ್ಯೂ ಇದೆ ಇದಕ್ಕೂ ಕೂಡ ಈ ಪ್ಯಾನ್ ಕಾರ್ಡು ಇದು ಕೂಡ ಒರಿಜಿನಲ್ ಪ್ಯಾನ್ ಕಾರ್ಡೇ ಇದು ಕೂಡ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಂದ ಇಶ್ಯೂ ಆಗಿರುವಂಥ ಪ್ಯಾನ್ ಕಾರ್ಡೇ ಈ ಪ್ಯಾನ್ ಕಾರ್ಡಲ್ಲಿ ಇರುವಂಥ ನಂಬರ್ ಕೂಡ ಜನೂನ್ ಇರುತ್ತೆ ಈ ನಂಬರ್ ಕೂಡ ನಿಮಗೆ ಯೂಸ್ ಆಗುತ್ತೆ ನೀವು ಬ್ಯಾಂಕ್ ಅಕೌಂಟ್ ಓಪನ್ ಮಾಡುವಾಗ ಮತ್ತು ಇನ್ನಿತರ ನಿಮ್ಮ ಟ್ರಾನ್ಸಾಕ್ಷನ್ಗಳಿಗೆ ಯೂಸ್ ಆಗುತ್ತೆ ಬಟ್ ಈ ಪ್ಯಾನ್ ಕಾರ್ಡಲ್ಲಿ ಒಂದೇ ನಿಮಗೆ ಪ್ರಾಬ್ಲಮ್ ಏನು ಬರೋದಂದರೆ ನಿಮ್ಮ ಸಹಿನಿರೋದಿಲ್ಲ ನಿಮ್ಮ ಸಹಿ ಅಂದರೆ ಕೆಲವು ಸಲ ನೋಡಿ ಎಲ್ಲಿ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಕೆಲವು ಸಲ ನೀವು ಇವಾಗ ಪ್ಯಾನ್ ಕಾರ್ಡನ್ನ ನೀವು ಸೈನ್ ಆಗಿ ಎಲ್ಲಿಗೆ ಎಲ್ಲಿ ಸಬ್ಮಿಟ್ ಮಾಡ್ತಾ ಇರ್ತೀರ ಡಾಕ್ಯುಮೆಂಟ್ಸ್ ರೂಪದಲ್ಲಿ ಅಲ್ಲಿ ನಿಮ್ಮ ಪ್ಯಾನ್ ಕಾರ್ಡಲ್ಲಿ ಇರುವಂತೆ ಸೈನ್ ಮಾಡೋಕ್ಕೆ ನಿಮಗೆ ಹೇಳ್ತಾರೆ ಆವಾಗ ನಿಮ್ಮ ಪ್ಯಾನ್ ಕಾರ್ಡಲ್ಲಿ ಸೈನ್ ಇರಲಿಲ್ಲ ಅಂದರೆ ಅದು ಸೈನ್ ಪ್ರೂಫಾಗಿ ಕನ್ಸಿಡರ್ ಆಗಲ್ಲ ಕೇವಲ ಪ್ಯಾನ್ ಕಾರ್ಡ್ ನಂಬರ್ ಮತ್ತು ನಿಮ್ಮ ಹೆಸರು ಕನೆಕ್ಟ್ ಆಗೋಕ್ಕೆ ಇದು ಯೂಸ್ ಆಗುತ್ತೆ ಇದು ಕೂಡ ಪ್ಯಾನ್ ಕಾರ್ಡೇ ಇದು ಡಿಜಿಟಲ್ ಪ್ಯಾನ್ ಕಾರ್ಡು ಇದರಲ್ಲಿ ಯಾವುದೇ ರೀತಿ ಸಂಶಯನೇ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಇದು ಕೂಡ ಜನೂನ್ ಅಂದರೆ ಇದು ಕೂಡ ಸರ್ಕಾರಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಂದ ಇಶ್ಯೂ ಆಗಿರುವಂಥ ಪ್ಯಾನ್ ಕಾರ್ಡೇ ಇದು ಕೂಡ ಪ್ಯಾನ್ ಕಾರ್ಡು ಬಟ್ ಇದರಲ್ಲಿ ಸೈನ್ ಇರೋದಿಲ್ಲ ಇದು ಒಂದೇ ನಿಮಗೆ ಇದರಲ್ಲಿ ಸಿಗುವಂಥ ಪ್ರಾಬ್ಲಮ್ಮು ಸೈನ್ ಇಲ್ ಇಲ್ಲದೆ ನೀವು ಬೇರೆ ಕೆಲಸಕ್ಕೆ ಯೂಸ್ ಮಾಡ್ಕೋಬಹುದು ಬಟ್ ನೀವು ಯಾವಾಗ ಸೈನ್ ಪ್ರೂಫ್ಗೋಸ್ಕರ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡುವಾಗ ಈ ಒಂದು ಪ್ಯಾನ್ ಕಾರ್ಡ್ ರೂಪದಲ್ಲೇ ನಿಮ್ಮ ಸೈನ್ ಪ್ರೂಫನ ಸಬ್ಮಿಟ್ ಮಾಡ್ತಾ ಇದ್ದರೆ ಅಲ್ಲಿ ನಿಮಗೆ ಇದರಲ್ಲಿ ಸೈನ್ ಕಾಣುವುದಿಲ್ಲ ಸ್ನೇಹಿತರೆ ನಿಮ್ಮ ಸೈನ್ ಇರೋದಿಲ್ಲ ಇದು ಕೇವಲ ನಿಮ್ಮ ಆಧಾರ್ ಕಾರ್ಡ್ ನಂಬರಿಂದ ಆಗಿ ಓ ಟಿ ಪಿ ಎಂಟ್ರಿ ಮಾಡಿದಾಗ ರೆಡಿಯಾಗಿರುವಂಥ ಪ್ಯಾನ್ ಕಾರ್ಡ್ ಇದು ಕೂಡ ಹಂಡ್ರೆಡ್ ಪರ್ಸೆಂಟ್ ಸೆಕ್ಯೂರ್ಡ್ ಪ್ಯಾನ್ ಕಾರ್ಡೇ ಇರುತ್ತೆ ನೆಕ್ಸ್ಟ್ ನೋಡಿ ಫ್ರೆಂಡ್ಸ್ ಇಲ್ಲಿ ನಿಮಗೆ ಹೇಳಿಕೊಡುತ್ತೇನೆ ಈ ಪ್ಯಾನ್ ಕಾರ್ಡ್ಗೆ ಯಾವ ರೀತಿ ಅಪ್ಲೈ ಮಾಡಬೇಕು ಇಲ್ಲಿ ಯಾವುದೇ ರೀತಿ ದುಡ್ಡನ್ನು ಪೇ ಮಾಡುವಂಥ ಅವಶ್ಯಕತೆ ಇಲ್ಲ ನಿಮ್ಮ ಪ್ಯಾನ್ ಕಾರ್ಡ್ ನೀವು ನಿಮ್ಮ ಮೊಬೈಲ್ದಲ್ಲೇ ಕೇವಲ ಹತ್ತು ನಿಮಿಷದಲ್ಲಿ ಇದನ್ನು ರೆಡಿ ಮಾಡ್ಕೋಬೋದು ಇದರ ಲಿಂಕ್ ಕೂಡ ನನ್ನ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ಅಲ್ಲಿ ಕೂಡ ನೋಡಿ ನೀವು ಈ ಪ್ಯಾನ್ ಕಾರ್ಡ್ ಪಡೆಯಬಹುದು ಬಟ್ ಪಡೆಯೋಕ್ಕಿಂತ ಮುಂಚೆ ನಾನು ಹೇಳದ್ನಲ್ಲ ಸ್ನೇಹಿತರೆ ಇಷ್ಟು ಕಂಡೀಷನ್ಸ್ ಇದ್ದಾವೆ ಈ ಪ್ಯಾನ್ ಕಾರ್ಡಲ್ಲಿ ನಿಮಗೆ ಸೈನ್ ಸಿಗೋದಿಲ್ಲ ಇದು ನಿಮ್ಮ ಯೋಚನೆ ನಿಮಗೆ ವಿತ್ ಸೈನ್ ಬೇಕಂದರೆ ವಿತ್ ನಿಮ್ಮ ರಿಸೆಂಟ್ ಫೋಟೋ ಬೇಕಂದರೆ ನೀವು ಎಲ್ಲಿಗೆ ಎಲ್ಲಿ ಅಪ್ಲೈ ಮಾಡಬೇಕಂದ್ರೆ ನೋಡಿ ಇಲ್ಲಿ ನೀವು ಮತ್ತೆ ಗೂಗಲಲ್ಲಿ ಹೋಗಿ ಗೂಗಲಲ್ಲಿ ಹೋದಾಗ ನಿಮಗೊಂದು ಸೈಟ್ ಬರುತ್ತೆ ನೋಡಿ ಇಲ್ಲಿ ನೀವು ಪ್ಯಾನ್ ಅಪ್ಲೈ ಕಾರ್ಡ್ ಅಂತ ಕ್ಲಿಕ್ ಮಾಡಿ ನ್ಯೂ ಪ್ಯಾನ್ ಕಾರ್ಡ್ ಅಪ್ಲೈ ಅಂತ ಕ್ಲಿಕ್ ಮಾಡಿ ಸರ್ಚ್ ಮಾಡಿದಾಗ ನಿಮ್ಮ ಮುಂದೆ ಇಲ್ಲಿ ಆನ್ಲೈನ್ ಪ್ಯಾನ್ ಅಪ್ಲಿಕೇಶನ್ ಎನ್ ಎಸ್ ಡಿ ಎಲ್ ಅಂತ ಒಂದು ಆಪ್ಷನ್ ಕಾಣುತ್ತೆ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಆನ್ಲೈನ್ ಪ್ಯಾನ್ ಅಪ್ಲಿಕೇಶನ್ ಅಂತ ಬರುತ್ತೆ ಇದು ಕೂಡ ಪ್ಯಾನ್ ಕಾರ್ಡು ಇದು ಕೂಡ ಪ್ಯಾನ್ ಕಾರ್ಡು ಸ್ನೇಹಿತರೆ ಇಲ್ಲಿ ನಿಮಗೆ ಪ್ರತಿಯೊಂದು ಮಾಹಿತಿ ಇಲ್ಲೂ ಕೂಡ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಇರೋ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಬಟ್ ಈ ಪ್ ಈ ಒಂದು ಫಾರ್ಮೆಟಲ್ಲಿ ನೀವು ಪ್ಯಾನ್ ಕಾರ್ಡನ್ನ ರೆಡಿ ಮಾಡುವಾಗ ಇಲ್ಲಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಸೈನ್ ಅಪ್ಲೋಡ್ ಮಾಡೋಕ್ಕೆ ಒಂದು ಕಾಲಮ್ ಇರುತ್ತೆ ಅಲ್ಲಿ ನಿಮ್ಮ ಸೈನ್ ಅಪ್ಲೈ ಅಪ್ಲೋಡ್ ಮಾಡಬಹುದು ಇದ್ರ ಬಗ್ಗೆ ಕೂಡ ನಾನು ಒನ್ ಹಂಡ್ರೆಡ್ ಸೆವೆನ್ ರುಪೀಸ್ ಪೇ ಮಾಡಿ ಫಿಸಿಕಲ್ ಪ್ಯಾನ್ ಕಾರ್ಡ್ ಯಾವ ರೀತಿ ರೆಡಿ ಮಾಡ್ಕೋಬೇಕು ನೆಕ್ಸ್ಟ್ ನಿಮಗೆ ಯಾವ ರೀತಿ ಮೇಲ್ ಐ ಡಿಗೆ ಪ್ಯಾನ್ ಕಾರ್ಡ್ ಬರುತ್ತೆ ಯಾವ ರೀತಿ ರಿಸಿಪ್ಟ್ ಬರುತ್ತೆ ಯಾವ ರೀತಿ ಪೇಮೆಂಟ್ ಮಾಡಬೇಕು ಆನ್ಲೈನಲ್ಲಿ ಮತ್ತು ಇದು ನಿಮ್ಮ ಮನೆಗೆ ಯಾವ ರೀತಿ ಬೈ ಪೋಸ್ಟ್ ಬರುತ್ತೆ ಆ ಪೋಸ್ಟ್ ಬಂದಿರುವಂಥ ಪ್ಯಾನ್ ಕಾರ್ಡ್ ಕೂಡ ನಾನು ವಿಡಿಯೋ ಮಾಡಿ ತೋರಿಸಿದ್ದೇನೆ ಆ ವಿಡಿಯೋ ಲಿಂಕ್ ಕೂಡ ಈ ಒಂದು ವಿಡಿಯೋ ಕೆಳಗಡೆ ಇದೆ ಇಲ್ಲಿ ಒನ್ ಹಂಡ್ರೆಡ್ ಸೆವೆನ್ ರುಪೀಸ್ ಪೇ ಮಾಡಿ ನಿಮ್ಮ ಪ್ಯಾನ್ ಕಾರ್ಡನ್ನ ಪಡೆಯಬಹುದು ಇದರಲ್ಲಿ ನಿಮ್ಮ ಸೈನ್ ಅಪ್ಲೋಡ್ ಮಾಡೋಕ್ಕೆ ಬರುತ್ತೆ ನೆಕ್ಸ್ಟ್ ಇದರಲ್ಲಿ ನಿಮ್ಮ ರೀಸೆಂಟ್ ಫೋಟೋನ ಅಪ್ಲೋಡ್ ಮಾಡೋಕ್ಕೆ ಬರುತ್ತೆ ಮತ್ತು ಇಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ ಏನಿದ್ದಾವೆ ಕರೆಕ್ಟಾಗಿ ನಿಮ್ಮ ಹೆಸರಿರುವಂಥ ಡಾಕ್ಯುಮೆಂಟ್ಸು ಇನ್ ಕೇಸ್ ಆ ಡಾಕ್ಯುಮೆಂಟ್ಸ್ ಕೂಡ ಇಲ್ಲಿ ಅಪ್ಲೋಡ್ ಮಾಡೋಕ್ಕೆ ಬರುತ್ತೆ ಎಲ್ಲಿ ಈ ಒನ್ ಹಂಡ್ರೆಡ್ ಸೆವೆನ್ ರುಪೀಸ್ ಪೇ ಮಾಡಿ ಮಾಡುವಂಥ ಈ ಪ್ಯಾನ್ ಕಾರ್ಡಲ್ಲಿ ನಿಮಗೆ ಈ ಫೆಸಿಲಿಟಿಗಳು ಸಿಗ್ತವೆ ಸೈನ್ ಸಿಗುತ್ತೆ ಮತ್ತು ಇದರಲ್ಲಿ ಪೋಸ್ಟ್ ಮುಖಾಂತರವಾಗಿ ನಿಮ್ಮ ಮನೆ ಅಡ್ರೆಸ್ಸಿಗೆ ಒಂದು ಪ್ಯಾನ್ ಕಾರ್ಡ್ ಕೂಡ ಬರುತ್ತೆ ಅದು ಕೇವಲ ಹದಿನೈದು ದಿನದೊಳಗಾಗಿ ಮೊದಲು ನೀವು ಅಪ್ಲೈ ಮಾಡಿದ ಮೂರು ದಿನದಲ್ಲಿ ನಿಮ್ಮ ಮೇಲ್ ಐ ಡಿಗೆ ಒಂದು ಡಿಜಿಟಲ್ ಪ್ಯಾನ್ ಕಾರ್ಡ್ ಅಂದರೆ ನಿಮ್ಮ ಸೈನ್ ಸಮೇತ ನಿಮ್ಮ ಫೋಟೋ ಸಮೇತ ಪ್ಯಾನ್ ನಂಬರ್ ಸಮೇತ ನಿಮಗೆ ಸೇಮ್ ಕಾ ಇಲ್ಲಿ ನಿಮ್ಮ ಅಡ್ರೆಸ್ಗೆ ಪ್ಯಾನ್ ಕಾರ್ಡ್ ಬರುತ್ತೆ ಸ್ನೇಹಿತರೆ ಬಟ್ ನೋಡಿ ನಿಮಗೆ ಹೇಳ್ತಾ ಇರೋದು ನಾನು ಈ ಒಂದು ಫ್ರೀ ಪ್ಯಾನ್ ಕಾರ್ಡ್ ಏನು ಅಪ್ಲೈ ಮಾಡ್ತೀರಾ ಇಲ್ಲಿ ನಿಮ್ಮ ಸೈನ್ ಬರೋದಿಲ್ಲ ಇಷ್ಟೇ ಇರೋದು ಇದಕ್ಕೆ ಮತ್ತೆ ಈ ಒಂದು ಸೆವೆನ್ ಹಂಡ್ರೆಡ್ ಪೇ ಮಾಡಿ ನೀವು ಪಡೆಯುವಂಥ ಪ್ಯಾನ್ ಕಾರ್ಡ್ಗೆ ಅಪ್ಲೈ ಮಾಡಿ ಪಡೆಯುವಂಥ ಪ್ಯಾನ್ ಕಾರ್ಡ್ಗೆ ಡಿಫ್ರೆನ್ಸ್ ಇರೋದು ಒಂದೇ ಇದರಲ್ಲಿ ನಿಮಗೆ ಸೈನ್ ಬರೋದಿಲ್ಲ ಇದರಲ್ಲಿ ನಿಮಗೆ ಸೈನ್ ಬರುತ್ತೆ ಮತ್ತು ಈ ಪ್ಯಾನ್ ಕಾರ್ಡ್ ಏನಿದೆ ನಿಮಗೆ ಹೋಮ್ ಡೆಲಿವರಿ ಫಿಸಿಕಲ್ ಪ್ಯಾನ್ ಕಾರ್ಡಾಗಿ ನಿಮ್ಮ ಮನೆ ಅಡ್ರೆಸ್ಸಿಗೆ ಈ ಪ್ಯಾನ್ ಕಾರ್ಡ್ ಡೆಲಿವರಿ ಬರುವುದಿಲ್ಲ ಮತ್ತು ಈ ಪ್ಯಾನ್ ಕಾರ್ಡ್ ಏನಿದೆ ಸ್ನೇಹಿತರೆ ಇದು ನಿಮ್ಮ ಮನೆಗೆ ಫಿಸಿಕಲ್ ಪ್ಯಾನ್ ಕಾರ್ಡ್ ಬೈ ಪೋಸ್ಟ್ ಮುಖಾಂತರ ಬರುತ್ತೆ ಈ ರೀತಿಯಾಗಿ ಈ ಎರಡು ಪ್ಯಾನ್ ಕಾರ್ಡ್ಗಳಲ್ಲಿ ಇರುವಂಥ ವ್ಯತ್ಯಾಸನ ನಾನು ನಿಮಗೆ ಇವಾಗ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳಿಕೊಟ್ಟಿದ್ದೇನೆ ನೀವು ಮುಂದೆ ಪ್ಯಾನ್ ಕಾರ್ಡನ್ನು ಅಪ್ಲೈ ಮಾಡುವಾಗ ಈ ಎರಡು ವಿಷಯಗಳನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ಉಚಿತವಾಗಿ ಪ್ಯಾನ್ ಕಾರ್ಡ್ ಸಿಕ್ಕರೆ ನಿಮ್ಮ ಸೈನ್ ಅದರಲ್ಲಿ ಇರುವುದಿಲ್ಲ ನೋಡಿ ಮುಂದೆ ನೀವು ಈ ಪ್ಯಾನ್ ಕಾರ್ಡಲ್ಲೂ ಕೂಡ ನಿಮ್ಮ ಸೈನ್ ಅಪ್ಡೇಟ್ ಮಾಡಬಹುದು ರೀಸೆಂಟ್ ಫೋಟೋ ಮತ್ತು ಸೈನು ಅದಕ್ಕೆ ಇನ್ನೊಂದು ಪ್ರೊಸೀಜರ್ ಇದೆ ಆ ವಿಡಿಯೋ ಕೂಡ ನಾನು ನನ್ನ ಈ ಒಂದು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಅಲ್ಲೂ ಕೂಡ ನೀವು ಮತ್ತೆ ರಿಟರ್ನ್ ನಿಮ್ಮ ಸೈನು ಮತ್ತು ನಿಮ್ಮ ಫೋಟೋನ ನೀವು ಅಪ್ಲೋಡ್ ಮಾಡಬಹುದು ಬಟ್ ಅದಕ್ಕೆ ಸ್ವಲ್ಪ ಮತ್ತೆ ನೀವು ಸ್ವಲ್ಪ ವರ್ಕ್ ಮಾಡಬೇಕಾಗುತ್ತೆ ಬಟ್ ಇವಾಗ ಇಲ್ಲೇನಿದೆ ಒನ್ ಹಂಡ್ರೆಡ್ ಸೆವೆನ್ ರುಪೀಸ್ ಪೇ ಮಾಡಿರುವಂಥ ಪ್ಯಾನ್ ಕಾರ್ಡಲ್ಲಿ ನಿಮಗೆ ಬೇಕಾಗುವಂಥ ಸೈನ್ ಪ್ರೂಫ್ ಬರುತ್ತೆ ನಿಮ್ಮ ರೀಸೆಂಟ್ ಫೋಟೋ ಬರುತ್ತೆ ಮತ್ತು ನಿಮಗೆ ಫಿಸಿಕಲ್ ಪ್ಯಾನ್ ಕಾರ್ಡ್ ಕೂಡ ನಿಮ್ಮ ಮನೆ ಅಡ್ರೆಸ್ಸಿಗೆ ಬರುತ್ತೆ ಈ ಎರಡು ಡಿಫ್ರೆನ್ಸ್ಗಳನ್ನು ಈ ಎರಡು ಪ್ಯಾನ್ ಕಾರ್ಡ್ಗಳಲ್ಲಿ ನೀವು ನೋಡ್ಬೋದು ಸ್ನೇಹಿತರೆ ನಿಮಗೆ ಒಂದು ಮಾಹಿತಿ ಇರಲಿ ಯಾಕಂದರೆ ತುಂಬ ಜನ ಯೂಟ್ಯೂಬ್ನಲ್ಲಿ ವಿಡಿಯೋ ನೋಡಿ ಪ್ಯಾನ್ ಕಾರ್ಡ್ ಅಪ್ಲೈ ಮಾಡ್ತಾರೆ ಅದಕ್ಕೆ ಪ್ಯಾನ್ ಕಾರ್ಡ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಈ ಎರಡು ವಿಷಯಗಳನ್ನು ನೀವು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ನಿಮಗೆ ಯಾವ ಪ್ಯಾನ್ ಕಾರ್ಡ್ ಅವಶ್ಯಕತೆ ಇದೆ ಯಾವ ಥರದ್ದು ಆ ಪ್ಯಾನ್ ಕಾರ್ಡನ್ನ ನೀವು ಪಡೆಯಬಹುದು ಇದು ನಿಮ್ಮ ಯೋಚನೆಗೆ ಬಿಟ್ಟು ಕೊಟ್ಟಂಥ ವಿಷಯ ಸ್ನೇಹಿತರೆ ಯಾಕಂದರೆ ನಾನು ಎರಡು ಪ್ಯಾನ್ ಕಾರ್ಡ್ಗಳನ್ನು ಕಂಪೇರ್ ಮಾಡಿ ನೋಡಿದಾಗ ನನಗೆ ಇಲ್ಲಿ ಸೈನ್ ಇಲ್ಲದೆ ನೀವು ಉಚಿತವಾಗಿ ಪಡೆಯಬೇಕಂದ್ರೆ ಈ ಪ್ಯಾನ್ ಕಾರ್ಡನ್ನ ನೀವು ಪಡೆಯಬಹುದು ಇಲ್ಲ ನಿಮಗೆ ವಿತ್ ಸೈನ್ ಬೇಕು ರೀಸೆಂಟ್ ಫೋಟೋ ಬೇಕಂದರೆ ಈ ಪ್ಯಾನ್ ಕಾರ್ಡ್ನ ಅಪ್ಲೈ ಮಾಡಿ ನೀವು ಪಡೆಯಬಹುದು ಇದು ನಿಮ್ಮ ಯೋಚನೆಗೆ ಬಿಟ್ಟು ಕೊಟ್ಟಂಥ ವಿಷಯ ಸ್ನೇಹಿತರೆ ನೀವು ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲ ತುಂಬ ಧನ್ಯವಾದಗಳು ಹಾಗೆ ನನ್ನ ಸೆಕೆಂಡ್ ಚಾನಲ್ ಕನ್ನಡ ಎಕ್ಸ್ಪರ್ಟ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರಲ್ಲೂ ಕೂಡ ಒಳ್ಳೆಯ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೇನೆ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲ ತುಂಬ ಧನ್ಯವಾದಗಳು